ಎಷ್ಟೋ ಧೈರ್ಯ ನಿನಗೆ. ನಾಳೆ ಬೆಳಿಗ್ಗೆ ನಾನು ಮದುವೆ ಮಾಡ್ಕೋಬೇಕಾಗಿದ್ದ ನನ್ನ ಅಕ್ಕನ ಮಗಳನ್ನ ಮಧ್ಯರಾತ್ರಿಯಲ್ಲಿ ಓಡಿಸ್ಕೊಂಡು ಹೋಗ್ತಾ ಇದೀಯಾ ಹೇಳಿ. ನನ್ನ ಮಗನೇ ಮಂಗಳ ಗೌರಿಯಾಗಿ ಮನೆ ಬೆಳಗು ಅಂದ್ರೆ ತಂಗ್ಳನ್ನ ತಿಂದು ಮನೆ ಅಂಗಳ ಹಾಳು ಮಾಡಕ್ ನೋಡ್ತಿದ್ದೇನೆ ನಾಚಿ ಗಟ್ಟವಳ. ನೋಡು ನೀ ಏನೇ ಮಾಡಿದ್ರು ನಮ್ಮಿಬ್ರನ್ನ ಬೇರೆ ಮಾಡಕ್ ಆಗುದಿಲ್ಲ. ಪ್ರೀತಿಯ ಹುಚ್ಚಚ್ಕೊಂಡು ಈ ಉಗ್ರಪ್ಪ ಹತ್ರ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಹುಚ್ಚು ನಾಯಿ ಹೊಡೆದಾಗ ಹೊಡೆದು ಸಾಯಿಸ್ಬಿಡ್ತೀನಿ. ಹುಷಾರ್ ನಿನ್ ಹೆದರಿಕೆ ಮಾತಿಗೆ ಬೆದರೋದಕ್ಕೆ ನಾನೇನು ಬಚ್ಚ ಅಲ್ಲ. ಲೈ ಹುಚ್ಚ ನನ್ನ ಮುಸುಡಿಗೆ ನನ್ನ ಅಕ್ರಮಗಳ ಬೇಕಾಗಿತ್ತಲ್ಲಪ್ಪ ಅಂತ ಮಾಡು. ಸುಡಬೇಕಾದ್ರೆ ಬರೋ ಬೆಂಕಿ ಬೆಳಕನ್ನ ನನ್ನ ಮದುವೆಗೆ ಅಗ್ಲಿಕೊಂಡ ಅಂದ್ಕೊಂಡು ಇವಳು ಕುತ್ತಿಗೆಗೆ ತಾಳಿ ಕಟ್ತೇನೆ. ಸಂಬಂಧ ಇಲ್ಲ, ಒಂದ್ ಜೊತೆ ಅನುಬಂಧ ಬೆಳೆಸ್ಕೊಂಡಿಯಲ್ಲ. ಅಕ್ಕನ ಮಗಳು ಅಂತ ಇಷ್ಟು ದಿವಸ ಅಕ್ಕ ತೋರಿಸ್ತೆ, ಆದ್ರೆ ನೀನು ಅಭಿಮಾನ ಕೂಡ ತೋರಿಸ್ಲಿಲ್ಲ. ಇವತ್ತು ನನ್ನ ಕುತ್ತಿಗೆ ತಾಳಿ ಕಟ್ಟೆ ಕಟ್ತೇನೆ. ಅದ್ ಯಾರು ಬಂದು ಕಾಪಾಡ್ತಾರೋ ನಾನು ನೋಡ್ತೀನಿ ಕಣೆ. ನೆನೆದವರ ಮನಸ್ಸಿನಾಗಿರ್ತೀನಂತ ಹೇಳಿದ್ದಿಲ್ಲವ್ವ. ಕರ್ದವ್ರ ಮನೆ ಕರ ಕಟ್ಟೋ ಗೋಟದಾಗೂ ಇರ್ತೀನಂತ ಹೇಳಿದ್ದಿಲ್ಲವ್ವ. ಎಲ್ಲಿದೀಯ ತಾಯಿ, ಎಲ್ಲಿದೀಯವ್ವ? ನನ್ನ ಕೂಗು ನಿನಗಿನ್ನೂ ಕೇಳಿಸ್ತಿಲ್ವೇನವ್ವ? ಕಾಪಾಡು ತಾಯಿ, ಕಾಪಾಡು, ಕಾಪಾಡು ತಾಯಿ. ಅಮ್ಮ ತಾಯಿ ಬಾತ ಕಿರ್ಚ್ಕೋ, ಅದ್ ಯಾವಳು ಬರ್ತಾಳೋ ನಾನು ನೋಡ್ತೇನೆ. ಕಿರ್ಚ್ಕೊಳೆ, ಕಿರ್ಚ್ಕೋ, ಕಾಪಾಡು ಬಾತ ಕಿರ್ಚ್ಕೋ. ಅಮ್ಮ ಅಂತ ಅಮ್ಮ, ಕೊನೆಯ ಸಲ ನಿನ್ನ ಮನೆ ದೇವರನ್ನ ನೆನೆಸ್ಕೋ. ಪ್ರೀತಿ ಮಾಡ್ತಾರಂತೆ ಪ್ರೀತಿ. ಮಗಳೇ ಭಯಪಡಬೇಡ, ಮಕ್ಕಳೇ ಯಾಕೆ ಹೋರಾಟ? ನಿಮ್ಮ ಜನ್ಮ ಜನ್ಮಾಂತರಗಳ ಸುಕೃತ ಫಲದಿಂದ ನಿಮಗೆ ಮಾನವ ಜನ್ಮ ಕರುಣಿಸಿದ್ದಾನೆ ಆ ಧರ್ಮ. ಜೀವ ಕೊಡುವ ಶಕ್ತಿ ನಿಮಗಿಲ್ಲದ ಮೇಲೆ ಜೀವ ಹರಣ ಮಾಡುವ ಹಕ್ಕು ನಿಮಗಿಲ್ಲ. ದ್ವೇಷದಿಂದ ಪಡೆಯಲಾರದನ್ನು ಪ್ರೀತಿಯಿಂದ ಪಡೆಯಿರಿ. ಕೋಪ ತಾಪಗಳನ್ನು ಮರೆತು ಒಂದಾಗಿ ಬದುಕಿ ಬಾಳಿರಿ. ನಿಮ್ಮ ಜನ್ಮ ಪಾವನವಾಗಲು ದೈವಶಕ್ತಿಯನ್ನು ನಂಬಿ ನಡೆಯಿರಿ. ಇದೇ ಮಾನವ ಧರ್ಮ. ನನ್ನನ್ನು ಹಿಂಬಾಲಿಸಿ ಬನ್ನಿ, ಎಲ್ಲ ನಿಮಗೆ ತಿಳಿಯುತ್ತದೆ.